ಕೂಡ ನಮಸ್ಕಾರ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಲಿಕಾಳೆ ಮೂವತ್ತೆರಡರ ವಿಡಿಯೋ ವಿಶ್ಲೇಷಣೆ ಈ ಒಂದು ಕಲಿಕಾಳೆ ಮೂವತ್ತೆರಡರಲ್ಲಿ ಸಮಾಂತರ ರೇಖೆಗಳ ಅರ್ಥ ಮತ್ತು ವ್ಯಾಖ್ಯಾನ ಮತ್ತು ಸಮಾಂತರ ರೇಖೆಗಳ ರಚನೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡಲಾಗಿದೆ ಕಲಿಕಾ ಫಲ ಏಳು ಸಮಾಂತರ ರೇಖೆಗಳು ಲಂಬ ರೇಖೆಗಳು ಹಾಗೂ ಛೇದಕ ರೇಖೆಗಳಿದು ಈ ಮೊದಲಿಗೆ ಸಮಾಂತರ ರೇಖೆಗಳು ಅಂದರೆ ನೀವು ಡೆಫಿನೇಷನ್ನ ಕಾಣ್ತಾ ಇರ್ಬೋದು ಒಂದೇ ಸಮತಲದಲ್ಲಿರುವ ಎರಡು ಅಥವಾ ಹೆಚ್ಚು ರೇಖೆಗಳು ಸಮಾಂತರದಲ್ಲಿದ್ದು ಅವುಗಳ ಎರಡೂ ಬದಿಯಲ್ಲಿ ಎಷ್ಟೇ ವೃದ್ಧಿಸಿದರೋ ಅವು ಒಂದನ್ನೊಂದು ಎಲ್ಲಿಯೂ ಸಂಧಿಸುವುದಿಲ್ಲ ಇಂತಹ ರೇಖೆಗಳನ್ನು ಸಮಾಂತರ ರೇಖೆಗಳು ಅಂತೇಳಿ ಕರಿತಿ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೇಖೆಗಳನ್ನು ಎರಡೂ ಬದಿಯಲ್ಲಿ ನೀನು ಎಷ್ಟೇ ದೂರ ವೃದ್ಧಿಸಿದನು ಕೂಡ ಅವು ಒಂದಕ್ಕೊಂದು ಏನಾಗಲ್ಲ ಸನ್ಸೋದಿಲ್ಲ ಈ ಸಮಾಂತರ ರೇಖೆಗಳಲ್ಲಿ ಅಂತರ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಸೇಮ್ ಎಲ್ಲ ಕಡೆಯೂ ಕೂಡ ಅಂತರ ಸಮ ಹಾಗಾಗಿ ಅವುಗಳು ಒಂದನ್ನೊಂದು ಆ ಆಯತಾಕಾರದ ಪೋಸ್ಟ್ ಕಾರ್ಡಿನ ಎರಡು ಅಂಚುಗಳು ನೋಡಿ ಈ ಎರಡು ಅಂಚುಗಳಿದಾವಲ್ಲ ಇವು ಎಷ್ಟೇ ದೂರ ಈ ಕಾರ್ಡನ್ನು ರುದ್ಧಿಸಿದ್ರೂ ಕೂಡ ಇವು ಒಂದ್ಕೊಂದು ಈ ರೀತಿ ಬಂದು ಏನಾಗಲ್ಲ ಸೇರೋದಿಲ್ಲ ಅಳತೆ ಪಟ್ಟಿಯ ಅಂಚುಗಳು ನೀನು ಅಳತೆ ಪಟ್ಟಿ ಎಷ್ಟೇ ದೊಡ್ಡದಾಗಿರಲಿ ಇವುಗಳು ಏನಾರು ಹೋಗ್ತಾ 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 ಇವೇನು ಬಂದು ಹೊಂದ್ಕೊಂಡು ಸಂಸೋದಿಲ್ಲ ಹಾಗಾಗಿ ಇವುಗಳನ್ನು ಉದಾಹರಣೆಯಾಗಿ ಕೊಡ್ತೀನಿ ಆ ರೇಖೆಗಳನ್ನು ನೋಡಿದಾಗ ಸ್ವಲ್ಪ ನಿಮಗೆ ಪರಿಕಲ್ಪನೆ ಅರ್ಥ ಆಗುತ್ತೆ ಈ ಕೆಳಗಿನ ಚಿತ್ರದಲ್ಲಿ ಸಮಾಂತರ ರೇಖೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ನೋಡಿ ಈ ಸಮಾಂತರ ರೇಖೆಗಳು ಏ ಸಮಾಂತರ ರೇಖೆ ಆಗುತ್ತಾ ಇಲ್ಲ ಇವೆಲ್ಲ ಹೊಂದ್ಕೊಂಡು ಛೇದಿಸಿದ್ದೇವೆ ಆಗಲ್ಲ ಇದು ಇವೆರಡಾಗ್ತಾ ಇಲ್ಲ ಅಂದರೆ ಸಮಾಂತರ ರೇಖೆ ಡೆಫಿನೇಷನ್ ಏನಾಗುತ್ತೆ ಅಂದರೆ ಎರಡೂ ಬದಿಯಲ್ಲಿ ಎಷ್ಟು ದೂರ ವೃದ್ಧಿಸಿದರೂ ಇಲ್ಲಿ ಇದು ನೋಡಿ ಬಾಣದ ಗುರುತು ಒಂದು ಕಡೆ ಮಾತ್ರ ಇರುತ್ತೆ ಅಂದರೆ ಇವುಗಳ್ನ ಈ ಕಡೆ ಮಾತ್ರ ವೃದ್ಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಕೂಡ ಸಮಾಂತರ ರೇಖೆಗಳಲ್ಲ ಸಿ ಸಮಾಂತರ ರೇಖೆ ಅಲ್ಲ ಡಿ ಸಮಾಂತರ ರೇಖೆಗಳು ಎಫ್ ನೋಡಿ ಎಫ್ ಯಾಕೆ ಆಗಲ್ಲ ಅಂಥೇಳಿ ನೋಡಿ ಎಫ್ನಲ್ಲಿ ಅಂತರ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಇವೇನಾಗುತ್ತೆ ಹೋಗ್ತಾ 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 ಎಷ್ಟೋ ದೂರ ಓದ ನಂತರದಲ್ಲಿ ಇವು ಎಲ್ಲೋ ಯಾವುದೋ ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ ನೋಡಿ ಇಲ್ಲಿ ಎಷ್ಟು ಅಂತರ ಇರುತ್ತೋ ಇಲ್ಲಿಯೂ ಕೂಡ ಅಂತರ ಒಂದೇ ಇದ್ದರೆ ಅವು ಎಂದಿಗೂ ಕೂಡ ಸಂಧಿಸೋದಿಲ್ಲ ಹಾಗಾಗಿ ಇಲ್ಲಿ ಅಂತರ ಜಾಸ್ತಿ ಇದೆ ಇಲ್ಲಿ ಅಂತರ ಕಡಿಮೆ ಇದೆ ಯಾವುದೋ ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ ಹಾಗಾಗಿ ಇದು ಕೂಡ ಸಮಾಂತರ ರೈಕೆ ಅಲ್ಲ ನೋಡಿ ಇವು ಎರಡೂ ಬದಿಯಲ್ಲಿ ಕೂಡ ಬಾಣದ ಗುರುತಿದೆ ಎರಡೂ ಬ ಕೂಡ ಇವುಗಳನ್ನ ವೃದ್ಧಿಸ್ಬೋದು ಹಾಗಾಗಿ ಈ ಸಮಾಂತರ ರೇಖೆ ಆಗುತ್ತೆ ನೋಡಿ ಕೆಳಗೆ ಒಂದು ಮಾದರಿ ಸಮಸ್ಯೆ ನೀಡಲಾಗಿದೆ ಅದನ್ನು ಗಮನಿಸಿ ಇನ್ನುಳಿದ ಸಮಸ್ಯೆಗಳನ್ನು ಬಿಡಿಸಲು ಪ್ರಯತ್ನಿಸಿ ನೋಡಿ ಈ ಸಮಸ್ಯೆಯಲ್ಲಿ ಈ ಚಿತ್ರದಲ್ಲಿ ಎ ಬಿ ಯು ಸಿ ಡಿಗೆ ಸಮಾಂತರ ರೇಖೆಯಾಗಿದೆ ಇದನ್ನು ಸಂಕೇತ ರೂಪದಲ್ಲಿ ಬರೆದಾಗ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂದರೆ ಎ ಬಿ ಸಮಾಂತರ ಸಿ ಡಿ ಎ ಬಿ ರೇಖೆಯು ಸಿ ಡಿ ರೇಖೆಗೆ ಸಮಾಂತರವಾಗಿದೆ ಹಾಗಾಗಿ ಎ ಬಿ ಸಮಾಂತರ ಸಿ ಡಿ ಈ ರೀತಿ ನಾವು ಗೆರೆಯನ್ನು ಹಾಕಿದರೆ ಅದನ್ನು ಸಮಾಂತರ ಅಂತ ಓದಬೇಕು ಎ ಬಿ ಪ್ಯಾರಲಲ್ ಟು ಸಿ ಡಿ ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಎ ಬಿ ಸಮಾಂತರ ಸಿ ಡಿ ಇದನ್ನು ಈ ಒಂದು ಕೆಳಗಿನ ಚಿತ್ರಕ್ಕೆ ಯಾವ ರೀತಿ ಬರಿತೀರಿ ಅಂತ ಕೇಳಿದರೆ ಅಥವಾ ಗಮನಿಸ್ಬೋದು ನೋಡಿ ಇಲ್ಲಿ ಯಾವುದಿದೆ ಎಕ್ಸ್ ವೈ ರೇಖೆ ಇದೆ ಇಲ್ಲಿ ಎಮ್ ಎನ್ ರೇಖೆ ಇದೆ ಇಲ್ಲಿಗೆ ನೋಡಿ ಈ ಭಾಗ ಬರೀಬೇಕಾಗಿರ್ತಕ್ಕಂಥದ್ದು ನೀವು ಎಕ್ಸ್ ವೈ ಎಮ್ ಎನ್ ಎಮ್ ಎನ್ ಸಮಾಂತರ ರೇಖೆ ಅಂದರೆ ಎಕ್ಸ್ ವೈ ಮತ್ತು ಎಮ್ ಎನ್ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದಾವೆ ಇಲ್ಲಿಗೂ ಕೂಡ ಅಷ್ಟೇ ನೀವು ಈ ಭಾಗಕ್ಕೆ ಎಕ್ಸ್ ವೈ ಸಮಾಂತರ ಎಮ್ ಎನ್ ಭಾಳ ಈಸಿ ಈ ಭಾಗ ಬರೀಬೇಕು ಅಂದರೆ ಎಕ್ಸ್ ವೈ ಮತ್ತು ಎಮ್ ಎನ್ಗಳು ಸಮಾಂತರ ರೇಖೆಗಳಾಗಿವೆ ನೋಡಿ ಈ ಚಿತ್ರದಲ್ಲಿ ನಾವು ಡೆಫಿನೇಷನ್ ನಿಮ್ಗೆ ಹಿಂದೆ ಹೇಳಿದ್ದೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೇಖೆಗಳು ಒಂದಕ್ಕೊಂದು ಸಂಸ್ತಾ ಹೋದರೆ ಅವುಗಳನ್ನು ಸಮಾಂತರ ರೇಖೆಗಳು ಅಂತೇಳಿ ಕರಿತೀವಿ ಹಾಗಾಗಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ಯು ಇವೆಲ್ಲವೂ ಕೂಡ ಸಮಾಂತರ ರೇಖೆಗಳಾಗಿವೆ ನೋಡಿ ಈ ಭಾಗ ಬರೀಬೇಕಾಗಿರ್ತಕ್ಕಂಥದ್ದು ಪಿ ಕ್ಯೂ ನಂತರ ಇಲ್ಲಿಗೆ ಆರ್ ಎಸ್ ನಂತರ ಇಲ್ಲಿಗೆ ಟಿ ಯು ಪಿ ಕ್ಯೂ ಆರ್ ಎಸ್ ಮತ್ತು ಟಿ ಯು ಸಮಾಂತರ ರೇಖೆಗಳು ಇವು ಮೂರು ಕೂಡ ಸಮಾಂತರ ರೇಖೆಗಳು ಇಲ್ಲಿ ನೋಡಿ ಪಿ ಕ್ಯೂ ಕೊಟ್ಟಿದ್ದಾನೆ ಪಿ ಕ್ಯೂ ಪಿ ಕ್ಯೂಗೆ ಸಮಾಂತರ ಯಾವುದು ಆರ್ ಎಸ್ ಆರ್ ಎಸ್ ಪಿ ಕ್ಯೂ ಸಮಾಂತರ ಆರ್ ಎಸ್ ನಂತರ ಮತ್ತೆ ಪಿ ಕ್ಯೂ ಕೊಟ್ಟು ಈ ಪಿ ಕ್ಯೂಗೆ ಇದು ಟಿ ಯು ಅಥವಾ ಯು ಟಿ ಏನಾದ್ರು ಹೇಳ್ಬೋದು ಟಿ ಯು ಕೂಡ ಸಮಾಂತರ ಆಗುತ್ತೆ ಟಿ ಯು ಆರ್ ಎಸ್ ಈ ಆರ್ ಎಸ್ಗೆ ಟಿ ಯುನೂ ಸಮಾಂತರ ಆಗುತ್ತೆ ಪಿ ಕ್ಯೂನೂ ಸಮಾಂತರ ಆಗುತ್ತೆ ಬೇಕಾದ್ರೆ ನೀವು ಯಾವ್ದನ್ನಾರು ಬರಿಬೋದು ಆರ್ ಎಸ್ಗೆ ಟಿ ಯು ಅಥವಾ ಪಿ ಕ್ಯೂ ಯಾವುದು ಬೇಕಾದ್ರೂ ಕೂಡ ಬರಿಬೋದು ನಂತರ ಇಷ್ಟು ಬರೆದ ನಂತರ ಟೋಟಲಿ ಕೊನೆಗೆ ನೋಡಿಲಿ ಪಿ ಕ್ಯೂ ಈ ಭಾಗಕ್ಕೆ ಪಿ ಕ್ಯೂ ಸಮಾಂತರ ಆರ್ ಎಸ್ ಸಮಾಂತರ ಟಿ ಯು ಅರ್ಥ ಆಗ್ತಿದೆ ಅಂದರೆ ಇವೆಲ್ಲ ರೇಖೆಗಳು ಪಿ ಕ್ಯೂ ಸಮಾಂತರ ಆರ್ ಎಸ್ ಸಮಾಂತರ ಟಿ ಯು ಇದು ಇದಕ್ಕೆ ಸಮ ಇದು ಇದಕ್ಕೆ ಸಮ ಅಂದರೆ ಇದು ಎಲ್ಲವೂ ಕೂಡ ಒಂದಕ್ಕೊಂದು ಸಮಾಂತರ ರೇಖೆಗಳು ಆಗಿದವೆ ಇಲ್ಲಿ ನಾಲ್ಕನೇ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಸಮಾಂತರ ರೇಖೆಗಳೆಂದರೆ ನೋಡಿಲಿ ಈ ಭಾಗ ಚಿತ್ರದಲ್ಲಿ ಸಮಾಂತರ ರೇಖೆಗಳೆಂದರೆ ನೋಡಿ ಇಲ್ಲಿಗೆ ಪಿ ಕ್ಯೂ ಮತ್ತು ಆರ್ ಎಸ್ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ರೇಖೆಗಳು ಇವು ಬರ್ತಕ್ಕಂಥದ್ದು ಈಸಿ ಇಲ್ಲಿಗಷ್ಟೇ ಪಿ ಕ್ಯೂ ಸಮಾಂತರ ಆರ್ ಎಸ್ ಅಂತ ಬರತಕ್ಕಂಥ ಅಂದರೆ ಯಾವ ರೇಖೆಗಳನ್ನು ಸಮಾಂತರ ರೇಖೆಗಳು ಅಂತೇಳಿ ಹೇಳ್ತೀವಿ ಅಂತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ರೇಖೆಗಳು ಎರಡು ಅಥವಾ ಹೆಚ್ಚು ರೇಖೆಗಳು ಒಂದಕ್ಕೊಂದು ಎರಡೂ ಬದಿಯಲ್ಲಿ ಎಷ್ಟೇ ದೂರ ವೃದ್ಧಿಸಿದ್ರು ಕೂಡ ಒಂದಕ್ಕೊಂದು ಸಂಧಿಸ್ತೇ ಹೋದರೆ ಅವುಗಳನ್ನು ಸಮಾಂತರ ರೇಖೆಗಳು ಅಂತೇಳಿ ಕರಿತೀವಿ ಒಂದು ಸಿಂಪಲ್ ಏನು ತಿಳ್ಕೊಬೇಕು ಇಲ್ಲಿ ಅಂತರ ಎಷ್ಟಿರುತ್ತೋ ಇಲ್ಲೂ ಕೂಡ ಅಂತರ ಅಷ್ಟೇ ಇದ್ದರೆ ಅವು ಸಮಾಂತರ ರೇಖೆಗಳಾಗಿರುತ್ತೆ ಅವು ಎಂದಿಗೂ ಕೂಡ ಅವು ಒಂದಕ್ಕೊಂದು ಸಂಧಿಸೋದಿಲ್ಲ ನೋಡಿ ಇಲ್ಲಿ ಕಡಿಮೆ ಇದೆ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಕೊಳ್ಳಿ ಎಷ್ಟೋ ಸುಮಾರು ದೂರ ವೃದ್ಧಿಸಿದಾಗ ಇವು ಸಂದಿಸ್ತವೆ ಹಾಗಾಗಿ ಅಲ್ಲ ಇದಿಷ್ಟು ವಿಚಾರ ಈ ಒಂದು ಕಲಿಕಾಳಿಗೆ ಸಂಬಂಧಿಸಿದಂಥದ್ದು ನೀವು ಇದೂ ಕೂಡ ದೇವರಾಜು ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯ